ಸರಿ, ನಾನು ನಿಮಗೆ ಶರಣ್ ಸರ್ ಅವರ ಜರ್ನಿಯಲ್ಲಿ, ನಿಮ್ಮ ಜರ್ನಿಯಲ್ಲಿ ಇಬ್ಬರು ತುಂಬ ಪ್ರಾಣ ಸ್ನೇಹಿತರು ನಮಗೆಲ್ಲ ಗೊತ್ತು, ಅವ್ರನ್ನ ನೀವು ಒಬ್ಬ ಫ್ರೆಂಡಾಗಿ ಇಷ್ಟಪಡ್ತೀರಾ ಇಲ್ಲ ನಟನಾಗಿ ಇಷ್ಟಪಡ್ತೀರಾ? ತುಂಬ ಕಷ್ಟವಾದ ಪ್ರಶ್ನೆ ಇದು. ಬಟ್ ಅವನೊಳಗಡೆ ಅದ್ಭುತವಾದ ನಟ ನಾನು ನೋಡಿದ್ದೀನಿ, ಬಟ್ ಅದಕ್ಕೆ ಮೀರಿದಂಥ ಸ್ನೇಹಿತ ಅವನು. ಅದು ಅದು ಮುಖ್ಯ ಆಗುತ್ತೆ. ಅವನು ಯಾವುದೇ ಕೆಲಸ, ನಾನು ನಟನೆ ಮಾಡ್ತಾ ಇಲ್ಲ, ಅವ್ನು ಬೇರೆ ಏನು ಕೆಲಸ ಇದ್ದರೂ ನಂಗೆ ಅದೇ ಸ್ನೇಹಿತನೇ ಅವನು. ಸೊ ನಾನು ಫಸ್ಟ್ ಆ ಸ್ನೇಹಿತನಿಗೆ ಬೆಲೆ ಕೊಡ್ತೀನಿ. ಅವ್ನು ಅವನಿಗೇನೋ ಹಾಸ್ಯ ಕೈ ಹಿಡಿತೋ ಅದರಲ್ಲಿ ಟ್ರಾವೆಲ್ ಮಾಡ್ಕೊಬಂದು, ಅದರ್ವೈಸ್ ಅವನದು ಅದ್ಭುತವಾದ ಟ್ಯಾಲೆಂಟ್. ನನಗೆ ಶರಣ್ಣು ನಾಟಕದ ಕಂಪ್ನೀಲಿ ಕೆಲಸ ಮಾಡಬೇಕಾದ್ರೂ ನೋಡಿದ್ದೀನಿ ನಾನು. ಅವ್ನು ನಾಟಕದ ಕಂಪ್ನೀಲಿ ಮಾಡ್ತಿದ್ದೆ ಹೀರೋ ಪಾತ್ರ, ವಿಲನ್ ಪಾತ್ರ ಜಾಸ್ತಿ ಶರಣ್ ಅವರು ಪಾತ್ರಗಳು ಮಾಡ್ತಾ ಇದ್ದಿದ್ದು. ಅಲ್ಲಿ ಸಿನಿಮಾ ರಂಗದಲ್ಲಿ ಅವನಿಗೆ ಹ್ಯೂಮರ್ ಕ್ಲಿಕ್ ಆಯಿತು, ಅವನು ಹ್ಯೂಮರ್ ಮಾಡ್ಕೊಂಡು ಬಂದ. ಬಟ್ ಈ ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ಪರ್ಫಾರ್ಮೆನ್ಸ್ಗಳು ಜಾಗ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದ್ದಾನೆ. ಇದೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬಿಡ್ತೀರಾ. ಸರಿ, ನಾನು ಶರಣ್ ಸರ್ ನನ್ನ ಮಾತು ಕೇಳ್ತಾ ಇದ್ದೆ. ನೀವು ಹೇಳ್ದಂಗೆ ಅವ್ರಿಗೆ ನಾನು ಫಸ್ಟ್ ಹೇಳೋದು ನೀವು ನಗಬಾರ್ದು, ನಾನು ಹೇಳ್ತೀನಿ ಒಂದು ಮಾತು ಅಂತ. ನನಗೆ ಲೈಫಲ್ಲಿ ವಿಲನ್ ಆಗಿ ನಾನು ಮಾಡಬೇಕು, ಖಡಕ್ ವಿಲನ್ ಮಾಡಬೇಕು ಅಂತ ಆಸೆ ಅಂತ ಹೇಳೋದು. ದಯವಿಟ್ಟು ಅದು ಫುಲ್ಫಿಲ್ ಮಾಡಿ ಅಂತ ನಾನು ನಿಮಗೊಂದು ಅಪ್ಲಿಕೇಶನ್ ಹಾಕ್ತೀನಿ ಅವ್ರ ಫ್ಯಾನ್ ಆಗಿ. ಅಯ್ಯೋ ಇಲ್ಲ, ಅದು ಅಷ್ಟು ಈಸಿಯಾಗಿ, ಯಾಕಂದರೆ ಅವನು 100 ಸಿನಿಮಾ ನಗಿಸಿ 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 ಅದು ತಲೆಯಲ್ಲಿ ಕೂರಿಸ್ಬಿಟ್ಟಿರ್ತಾನೆ, ಅದನ್ನ ಸಡನ್ನಾಗಿ ಅಷ್ಟು ಉಲ್ಟಾ ಹೊಡೆಯೋಕ್ಕಾಗಲ್ಲ. ಸೊ ಕ್ರಮೇಣವಾಗಿ ಸ್ವಲ್ಪ 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 ಏನೋ ಮಾಡ್ಕೊಂಡು ಟ್ರೈ ಮಾಡ್ಬೋದೇನೋ, ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಆ ಥರದ್ದು ಟ್ರೈ ಮಾಡ್ಬೋದು. ಬಟ್ ಆ್ಯಸ್ ಆಫ್ ನಾವು ಅದು ನೋಡೋಣ, ಮುಂದಕ್ಕೆ ಯಾವ ಥರ ಅದ್ರದ್ದು ಸ್ಕ್ರಿಪ್ಟ್ ಸಿಕ್ಕಿ ಅವನೊಳಗೆ ಹಾಸ್ಯನೂ ಇದೆ, ಅದ್ರಲ್ಲಿ ಒಂದು ಚಿಕ್ಕ ವಿಲನಿಷನು ಸಿಗ್ತಾ ಇದೆ ಅಂತ ಹಂಗೆ ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಆಸೆ ಪೂರೈಸ್ಬೋದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಳಿದೆ ನಾವೇನು ಅದಕ್ಕೆ, ನೀವು ಸುಮ್ಮನೆ ಇರಪ್ಪ ನಿಂದೇನಿದೆ. ಬಟ್ ಅವ್ನು ಹೇಳಲ್ಲ ನಮ್ಗೇನು ಆ ಥರದ್ದು, ಅವ್ನಿಗೆ ಗೊತ್ತು, ಅವನಿಗೇನಂದ್ರೆ ನಮ್ಮೇಲೆ ನಂಬಿಕೆ, ಇವ್ರುಗಳು ಏನು ತೊಗೊಂಬರ್ತಾರೆ ನಾನು ಕರೆಕ್ಟ್ ಆಗಿರೋದು ತೊಗೊಂಬಂದಿರ್ತಾರೆ ಇವರು ಅನ್ನೋದು ಅವನಿಗೆ ನಂಬಿಕೆ. ಸೊ ಅಂಡ್ ಅವ್ರು ಇನ್ನೂ ತುಂಬ ಹೇಳಲಿಲ್ಲ ಅಷ್ಟೇ, ನಿಮಗೆ ತುಂಬ ವಿಭಿನ್ನವಾಗಿ ಮಾಡಬೇಕು. ಅದು ಎಲ್ಲ ನಟನಿಗೂ ಇರುತ್ತಲ್ಲ ಬ್ರದರ್, ಎಲ್ಲ ನಟನಿಗೂ ಬೇರೆ ಬೇರೆ ಥರ ಮಾಡಬೇಕು. ನನ್ನ ಹತ್ರ ಏನು ಹೇಳಲ್ಲ, ನಾನೇನಾದ್ರು ಓ ಅಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಏನೇನಿಲ್ಲ, ನೀನು ಯಾವುದು ಅನ್ಸುತ್ತೆ ನೋಡಪ್ಪ ಹೇಳಪ್ಪ ನೀನು ಅಂತಂದ್ಬಿಟ್ಟು ಸುಮ್ಮನೆ ಬಿಡ್ತಾನೆ ಅಷ್ಟೇ. ಬಟ್ ಅವ್ನಿಗೆ 100% ಅವನಿಗೆ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂತ ಒಂದು ಆಸೆ ಇದೆ. ಆ್ಯಂಡ್ ಆ ಥರದ ಒಂದು ಪರ್ಸ್ನಾಲಿಟಿ, ಅವ್ನು ಎಲ್ಲ ಪಾತ್ರಕ್ಕೂ ಸೂಟ್ ಆಗುವಂಥ ಒಂದು ಪರ್ಸ್ನಾಲಿಟಿನೇ ಅವನು. ಬಟ್ ಅದೇ ಒಂದು ಇಮೇಜ್ ಅಂತ ಇದ್ದಾಗ ಅದರಿಂದ ಸ್ವಲ್ಪ 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 ಟ್ರಾವೆಲ್ ಮಾಡಬೇಕಾಗುತ್ತೆ. ಸರ್, ಈ ಸಿನಿಮಾದಕ್ಕೂ ಮತ್ತೆ ನಿಮ್ಮ ಒಂದು ಪ್ರೀವಿಯಸ್ ಸಿನಿಮಾ ನವಗ್ರಹ ಒಂದು ಚಿಕ್ಕ ಲಿಂಕ್ ಏನಂದ್ರೆ ಹೇಳದೆ ಬರಕ್ಕಿದೆ, ಅದೇ ಎಲ್ಲ ಆಕ್ಟ್ರೆಸ್ ತರಿಸಿದಿರಾ ನವಗ್ರಹದಲ್ಲಿ. ನಿಮ್ಮ ಐಡಿಯಾನೇ ಇದು ಸಹ, ಹೀರೋ ಮಕ್ಕಳನ್ನ ಇಟ್ಕೊಂಡು 5 ಜನ 6 ಜನ ಹೀರೋ ಮಕ್ಕಳನ್ನ, ಮತ್ತೆ ಅದ್ರ ಜೊತೆಗೆ ಗ್ರಾಮೀಣ ಪ್ರತಿಭೆಗಳನ್ನ ಸೇರಿಸ್ಬಿಟ್ಟು ಯಾಕೆ, ಅಂಡ್ ಆ ಥಾಟ್ ಹೇಗೆ ಬಂತು ನಿಮಗೆ? ಇಲ್ಲ, ಅದು ನಾವು ಕತೆ ರೆಡಿ ಆದಮೇಲೆ ನಮ್ಗೆ ಒಂದು 12 ಜನ ಹುಡುಗರು, 13 ಜನ ಹುಡುಗರು ಬೇಕು ಅಂತ ಯಾವಾಗ ಫಿಕ್ಸ್ ಆಯಿತು, ಆಡಿಷನ್ ಕಾಲ್ ಫಾರ್ ಮಾಡ್ತೀವಿ, ಒಂದು 500-600 ಜನ ಹುಡುಗರು ಬರ್ತಾರೆ, ಎಲ್ಲ ಶಾರ್ಟ್ ಲಿಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮಗೆ ಒಂದು ಗೊತ್ತಿದ್ದು ಕ್ರೈಟೀರಿಯಾ ಒಂದೇ, ನಮಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿ, ಒಳ್ಳೆ ಅಥ್ಲೆಟಿಕ್ ಇರೋವಂಥ ಹುಡುಗರುಗಳು ಬೇಕು. ಯಾಕಂದರೆ ಖೋಖೋ ಎಲ್ಲರಿಗೂ ಬರಲ್ಲ, ನಾವು ಹೇಳ್ಕೊಡ್ತೀವಿ, ಅದಕ್ಕಿಂತ ಕನ್ಫರ್ಮ್. ಸೊ ಈ ಕ್ರೈಟೀರಿಯಾ ಇರೋವಂಥವ್ರು ಯಾರ್ಯಾರಿದ್ದಾರೆ ಹುಡುಗರು ಅಂತ ಚೆಕ್ ಮಾಡ್ಬೇಕಾರೆ, ನಾನು ಶರಣ್ ಮಗಂದು, ಹೃದಯದು, ಆ್ಯಂಡ್ ಏಕಾಂತ್ ಪ್ರೇಮ್ ಅವ್ರ ಮಗ, ಇವರು ನವೀನ್ ಕೃಷ್ಣನ್ ಮಗ, ಇವ್ರದೆಲ್ಲ ವೀಡಿಯೋಸ್ ನೋಡಿದ್ದೆ ನಾನು. ಜಿಮ್ನಾಸ್ಟಿಕ್ ಮಾಡ್ತಾರೆ, ಏನು ಆಕ್ರೋಬೆಟ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಇನ್ನು ಏನು ಇಷ್ಟು ಅದ್ಭುತವಾಗಿ ಟ್ಯಾಲೆಂಟ್ ಇದೆಯಲ್ಲ ಹುಡುಗರುಗಳಿಗೆ ಅಂದಾಗ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ, ಇವ್ರನ್ನೂ ಕಳಿಸಿ ಆಡಿಷನ್ಗೆ ಅಂತಂದ್ಬಿಟ್ಟು ಅಂತ. ಆಮೇಲೆ ಕರ್ಕೊಂಡು ಬಂದಾಗ ಅವ್ರನ್ನೆಲ್ಲ ಟ್ರೈನ್ ಚೆಕ್ ಮಾಡಿದಾಗ ಇವರು ಒಳ್ಳೆ ಪ್ರತಿಭೆಗಳಿದ್ದಾರೆ. ಪ್ರತಿಭೆ ಯಾರಿದ್ರೆ ಏನಂತೆ ಸರ್, ಯಾರು ಮಕ್ಕಳಾದ್ರೆ ಏನಂತೆ ಪ್ರತಿಭೆಗೆ ಅಲ್ವಾ? ನೀವು ಹೇಳಿದ್ರೆ ಗ್ರಾಮೀಣ ಪ್ರತಿಭೆನ, ಹೌದು, ಹಂಗಂತಂದ್ರೆ ಆ್ಯಕ್ಟರ್ ಮಕ್ಕಳು ಮಾಡಬಾರ್ದು ಅಂತ ಇದೆಯಾ ಅಲ್ವಾ? ಪ್ರತಿಭೆ ಅಂದರೆ ಪ್ರತಿಭೆ ಅದಷ್ಟೇ. ಈ ಹಂಗೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಆಯ್ತು, ಇವರು ಇರಲಿ ಅವರು ಇರಲಿ ಅಂತಂದ್ಬಿಟ್ಟು ಎರಡನ್ನೂ ಇಲ್ಲೊಂದು 6 ಜನ ಅಲ್ಲೊಂದು 6 ಜನ ಪ್ಲ್ಯಾನ್ ಮಾಡಿ ಕೊನೆಗೆ ಟೇಕ್ ಆಫ್ ಮಾಡೋದು. ಇವತ್ತು ನೀವು ಟ್ರೈಲರ್ ನೋಡಿದ್ದೀರಲ್ವ, ನೀವು ಎಂಡಲ್ಲಿ ಅದು ಒಂದೊಂದು 100 ನಿಮಿಷದ ಏನು ಖೋಖೋ ಎಪಿಸೋಡ್ ತೋರಿಸ್ತೀವಿ, ಎಲ್ಲರೂ ವಾವ್ ಅಂತ ಹೇಳ್ತೀರಿ ನಮಗೆ ಅಲ್ವಾ? ಅಲ್ಲಿ ನೀವು ಪ್ರೇಮ್ ಅವ್ರ ಮಗಂದು ಅದ್ಭುತವಾದ ಡೈವ್ಗಳು ಸರ್, ಅದೆಲ್ಲ ಅದ್ಭುತವಾದ ಡೈವ್ಗಳು. ಆ್ಯಂಡ್ ಹೃದಯ ಶರಣ್ ಮಗಂದು ಅಷ್ಟು ಅದ್ಭುತವಾದ ಡೈವ್. ಆ್ಯಂಡ್ ನಮ್ಮ ರಾಜುಗೌಡ್ರ ಮಗ ಮಣಿಕಂಠ, ಅವನು ಅದು ಬ್ಲಡ್ ಪೋಲ್ಕಿ ಕಲಿದಿಲ್ಲ, ಅದು ಅವನೇ ಮಾಡಿರೋದು. ಸೊ ಅವ್ರಗಳನ್ನ ಟ್ಯಾಲೆಂಟ್ ಇದೆ, ಇಲ್ಲದೆ ಏನೋ ಸುಮ್ಮನೆ ನಾವು ನಿಲ್ಸ್ಕೊಂಡು ಏನೋ ಮಾಡ್ತಾ ಇಲ್ವಲ್ಲ. ಸೊ ಆ ನಿಟ್ಟಲ್ಲಿ ಕರ್ಕೊಂಬಂದಿದ್ದೆ. ಶೂಟಿಂಗ್ ಟೈಮಲ್ಲಿ ಏನಾದರೂ ಟೆನ್ಷನ್ ಆಯಿತು ಸರ್, ಅಂದರೆ ತುಂಬ ಅವ್ರನ್ನ ರುಪ್ತಾ ಇದ್ದೀವಿ ಹಾಕೊಂಡು ನಿಮ್ಮ ಕಡೆ ಇವರೇನಾರ ಫೋನ್ ಬರ, ಅದು ಫೋನ್ಗಳಂತೂ ಏನೋ ಬರ್ತಿರಲಿಲ್ಲ, ಯಾಕಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಇತ್ತು ಎಲ್ಲ ಪೇರೆಂಟ್ಸ್ಗೂ. ಆದರೆ ನಮಗೆ ಒಂದು ಗೊತ್ತಿತ್ತು ಅಂದರೆ ಇದು ಬರೀ ಶೂಟಿಂಗ್ ಟೈಮಲ್ಲೇ ಅವ್ರನ್ನ ಅಷ್ಟು ಕೆಲಸ ಮಾಡ್ತಿದ್ದೀವಿ ಅಂತಲ್ಲ, ಇಡೀ ಆ ಸ್ಪೋರ್ಟ್ಸ್ ಟ್ರೈನಿಂಗ್ ಟೈಮೇ ತುಂಬ ಕಷ್ಟ ಆಯಿತು ಹುಡುಗರುಗಳಿಗೆ. ಬೆಳಗ್ಗೆ 4:00 ಎಬ್ಸಿ ಕಳಿಸ್ತಾ ಇದ್ವಿ, ಅಲ್ಲಿ ಬೇರೆ ಊರಿಂದು ಮಕ್ಕಳಿಗೆಲ್ಲರಿಗೂ ಇಲ್ಲೊಂದು ಮನೆ ಮಾಡಿ ಇಟ್ಬಿಟ್ಟಿದ್ವಿ, ನಮ್ಮ ಆಫೀಸ್ ಪಕ್ಕದಲ್ಲೇ ಮನೆ,
ಆಫೀಸ್ ಪಕ್ಕದಲ್ಲೇ ನನ್ನ ಕಣ್ಣಿಂದ ಹಂಗೆ ಕಾಣಿಸ್ರೆ ಕಾಣಿಸ್ಬೇಕು ಹುಡುಗರು, ಹಂಗೆ ಮಾನಿಟರ್ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ತಂದೆ ತಾಯಿ ನಮ್ಮನ್ನು ನಂಬಿಬಿಟ್ಟಿದ್ದಾರೆ, ಒಂದು ತಪ್ಪಾಗಬಾರ್ದು. ಸೊ ಬೆಳಗ್ಗೆ 4:30 ಹೋಗು, ಪ್ರಾಕ್ಟೀಸ್ ಮಾಡು, ಖೋಖೋ ಟ್ರೈನಿಂಗು 8:30-9 ಬಾ, ಫ್ರೆಶ್ ಅಪ್ ಆಗು, ನೀನು ಮತ್ತೆ ಆ್ಯಕ್ಟಿಂಗ್ ಕ್ಲಾಸಿಗೆ ಬಾ, ಮಧ್ಯಾಹ್ನ ತನಕ ಆ್ಯಕ್ಟಿಂಗ್ ಕ್ಲಾಸ್ ಮಾಡು, ಮತ್ತೆ ಊಟದ ಬ್ರೇಕು, ಒಂದು 2 ಅವರ್ ರೆಸ್ಟ್ ಮಾಡ್ತಾರೆ, ಮತ್ತೆ 4:30 ಪ್ರಾಕ್ಟೀಸಿಗೆ ಹೋಗು, ಮತ್ತೆ ಸಾಯಂಕಾಲ ತನಕ ಪ್ರಾಕ್ಟೀಸ್ ಮಾಡು, ಬಂದು ಮಲ್ಕು. ಹಿಂಗೆ ಮಾಡ್ತಾ ಮಾಡ್ತಾ ಪಾಪ ಅಷ್ಟು ಹುಡುಗರು ಅಷ್ಟು ಎನರ್ಜಿನಲ್ಲೇ ಮಾಡಿದ್ರು ನಮಗೆ. ಸರ್ ಇವತ್ತು ಏಕಾಂತ ಬಿದ್ದ ಸರ್, ಅವನು ಮಂಡ್ಯದಲ್ಲಿ ತರ್ಚು ಹೋಗಿದೆ ಸರ್ ಒಂಚೂರಿದು, ಇನ್ನೊಂದು ಸರ್ ಸಾಂಬಂಗಿ ಕಾಲು ಉಳ್ಕೊಬಿಟ್ಟಿದೆ ಸರ್ ಇವತ್ತು ಅಂತ ದಿನ ದಿನ ಅದು. ಕೊನೆ ಹೆಂಗಾಗೋಯ್ತು ಅಂತಂದರೆ, ನನಗೆ ಡಾಕ್ಟರ್ ಗೋಪಿನಾಥ್ ಅಂತ ಅಂದ್ಬಿಟ್ಟು ಬ್ರಾತ್ ಆಪರೇಷನ್ ಗೊತ್ತಿತ್ತು, ಅವ್ರಿಗೆ ಫೋನ್ ಮಾಡಿ ಸರ್ ನನ್ನ ಟೀಮಿಂದ ಯಾವತ್ತು ಯಾರೇ ಬಂದರು ಒಂಚೂರು ಮಾಡಿಬಿಡಿ ಸರ್ ನೀವು ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ವಿ ಒಬ್ಬರು ಆರ್ಥೋಪಡೇಷನ್ನ. ಅವನೇನಾಯಿತು, ಕಕ್ಕೊಂಬ ಟ್ರೀಟ್ಮೆಂಟ್ ನೋಡು, ಎಕ್ಸ್ರೇ ತೆಗ್ಸು, ಚೆಕ್ ಮಾಡು, ಓಕೆ ಏನಿಲ್ಲ ಅಂತಂದರೆ ಒಂದು ವಾರ ರೆಸ್ಟ್ ಕೊಡಬೇಕು, ಅವ್ನು ರೆಸ್ಟು, ಅವ್ರಿಗೆ ಮೆಡಿಸಿನ್ಸು. ಹಿಂಗೆ ಮಾಡ್ಕೊಂಡೆ ಬಂದು ಎಲ್ಲ ಹುಡುಗರು ಇಂಜುರೀಸ್ ಮಾಡ್ಕೊಂಡಿದ್ದಾರೆ. ಒಂದು ಆಟ ಅಂದರೆ ನಿಮ್ಗೆ ಇಂಜುರಿ ಇಲ್ಲದೆ ಮಾಡೋಕ್ಕಾಗೋದಿಲ್ಲ ಬರ್ದಾರದು, ಅದು ಆಟನೇ ಹಂಗಿರುತ್ತೆ. ಸೊ ಅದೆಲ್ಲ ಮಾಡ್ಕೊಂಡೇ ದಾಟ್ಕೊಂಬಂದಿರೋಂಥ ಹುಡುಗರು ಇವರೆಲ್ಲ.